ತೇಜ್ ಪ್ರಭು ವಾಹಿನಿಗೆ ಸ್ವಾಗತ. ಬೇಸಿಗೆಕಾಲ ಪ್ರಾರಂಭವಾಗಿದೆ. ಕುಡಿಯುವ ನೀರಿನ ಸಲುವಾಗಿ ಎಲ್ಲೆಡೆ ಬೇಡಿಕೆ ಹೆಚ್ಚುತ್ತಾ ಇದೆ. ಆದರೆ ಈಗ ಸಂಕೇಶ್ವರದ ಪುರಸಭೆಯಿಂದ ನಳಗಳಿಗೆ ಬರುವಂಥ ನೀರನ್ನು ಮಿತವಾಗಿ ಹಿತವಾಗಿ ಬಳಸಬೇಕು. ಯಾಕಂದರೆ ಹಿಡ್ಕಲ್ ಜಲಾಶಯದಿಂದ ಸಂಕೇಶ್ವರ ನಗರಕ್ಕೆ ಕುಡಿಯುವ ನೀರಿನ ಸಲುವಾಗಿ ನೀರು ಬರುತ್ತದೆ. ಆದರೆ ನಳಕ್ಕೆ ನಮಗೆ ನಾವು ಬಿಲ್ಲು ತುಂಬುತ್ತೇವೆ ಅಂತ ಹೇಳಿ ಅದನ್ನು ವೇಸ್ಟ್ವಾಗಿ ನೀರನ್ನು ಅಲ್ಲಿ ಇಲ್ಲಿ ಚೆಲ್ಲಬಾರದು. ದಯವಿಟ್ಟು ಬೇಸಿಗೆಕಾಲ ಇದು ಇರುವುದರಿಂದ ನೀರನ್ನು ಮಿತವಾಗಿ ಹಿತವಾಗಿ ಬಳಸಬೇಕು. ತಮಗೆ ಎಷ್ಟು ಬೇಕು ಅಷ್ಟೇ ಬಳಸಬೇಕು. ಹೆಚ್ಚಿಗೆ ನಾಸಾಡಿ ಮಾಡಬಾರದು ನೀರನ್ನು. ಅದಕ್ಕಾಗಿ ಪುರಸಭೆಯ ಪ್ರಭಾರಿ ಮುಖ್ಯಾಧಿಕಾರಿಯಾದಂಥ ರವೀಂದ್ರ ಗಡಾದ್ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಸಂಕೇಶ್ವರ ಪುರಸಭೆಯ ವತಿಯಿಂದ ಏನು ವಿನಂತಿಸಿಕೊಳ್ಳುವುದೇನೆಂದರೆ, ಈಗ ಬೇಸಿಗೆಗಾಲ ಪ್ರಾರಂಭ ಆಗಿರುವುದರಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಪುರಸಭೆಯಿಂದ ನಾವು ಮಾಡ್ತಾ ಇದ್ದೇವೆ. ಆದರೂ ಸಾರ್ವಜನಿಕರು ಆ ಥರದ ಸದುಪಯೋಗವನ್ನು ಮಾಡಿಕೊಂಡ ನೀರ ಅದು ವೇಸ್ಟ್ ಆಗದ ಹಾಗೆ ಮಿತವ್ಯಯವಾಗಿ ಅದನ್ನು ನೀವು ಬಳಕೆ ಮಾಡಬೇಕಂಥೇಳಿ ಯಾವತ್ತು ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡಿಕೊಳ್ತೇವೆ. ಈಗಾಗಲೇ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬರಗಾಲದ ಛಾಯೆ ಆವರಿಸಿದ್ದು, ಅದಕ್ಕೋಸ್ಕರ ನಾವು ಈ ಸಂಕೇಶ್ವರ ಪುರಸಭೆಯಲ್ಲಿ ಹಿಡ್ಕಲ್ ಜಲಾಶಯದಿಂದ ಪ್ರತಿದಿನ ಸುಮಾರು 80 ಲಕ್ಷ ಲೀಟರ್ ನೀರು ಬರ್ತಾ ಇದೆ. ಆ ನೀರನ್ನು ನಾವು ಶುದ್ಧೀಕರಿಸಿ ಸಾರ್ವಜನಿಕರಿಗೆ ಎಲ್ಲರಿಗೂ ವಿತರಣೆ ಮಾಡ್ತಾ ಇದ್ದೀವಿ. ಆದರೆ ಅದು ಯಾವುದೇ ಪರಿಸ್ಥಿತಿಯೊಳಗೆ ಯಾರಿಗೆ ಎಷ್ಟು ಉಪಯೋಗ ಆಗಬೇಕು ಅಷ್ಟನ್ನು ಮಾತ್ರ ಮಾಡಿಕೊಂಡು ಅವರು ಅನಾವಶ್ಯಕವಾಗಿ ಅದು ದುರ್ಬಳಕೆ ಆಗುವುದನ್ನು ಸಾರ್ವಜನಿಕರು ತಡೆಯಬೇಕು ಅಂತೇಳಿ ವಿನಂತಿ ಮಾಡ್ತೀವಿ. ಅದರ ಜೊತೆಗೆ ಈಗ ಬೇಸಿಗೆಗಾಲ ಇರುವುದರಿಂದ ಕುಡಿಯುವ ನೀರಿನ ಇದರಿಂದ ಯಾವುದೇ ಸಮಸ್ಯೆ ಆಗಬಾರ್ದು. ಆದಷ್ಟಿಂದ ಸಾರ್ವಜನಿಕರು ನೀರನ್ನು ಕಾಯಿಸಿ ಆರಿಸಿ ಕುಡಿಯಲು ಕೂಡ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.